ಶಿಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ನಾವು ಧನಸ್ಸು ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ ಪ್ರೀತಿಸಿ ಆದರೆ ಇವರು ಯಶಸ್ವಿ ಆಗ್ತಾರಾ ಮದುವೆ ಆದ ನಂತರ ಏನಾದರೂ ತೊಂದರೆಗಳಾಗುತ್ತಾ ಅಥವಾ ಚೆನ್ನಾಗಿರ್ತಾರ ಹೇಗೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿಸ್ಕೊಡ್ತೇವೆ ಎಂದಿನಂತೆ ಇಂದು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಯವರು ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ಕಲ್ಯಾಣಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಕರುತು ಮಮ ಕಲ್ಯಾಣಂ ಹರಿಹಿ ಹೈಮುಖ ಬಿಧ ನಿರಂತರಂ ಗುರುಜಿ ನಿನ್ನೆ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯವ್ರ ಬಗ್ಗೆ ಮಾತನಾಡಿದ್ವಿ ಪ್ರೀತಿಸಿ ಆದರೆ ಇವರು ಯಶಸ್ವಿ ಆಗ್ತಾರ ಅಪ್ಪ ಅಮ್ಮ ಒಪ್ಕೊಳ್ತಾರಾ ಇಲ್ಲ ರಿಜೆಕ್ಟ್ ಮಾಡ್ತಾರಾ ಹೇಗೆ ಅಂತ ಸಾಕಷ್ಟು ಮಾಹಿತಿಯನ್ನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ಇವತ್ತು ಧನಸ್ಸು ರಾಶಿಯವರ ಸರ್ದೆ ತಿಳಿಸ್ಕೊಡಿ ಗುರುಜಿ ಧನುರ್ ರಾಶಿಯವರಿಗೆ ಈ ಪ್ರೀತಿ ಪ್ರೀತಿ ಅನ್ನೋದು ಹುಟ್ಟುತ್ತಾ ಪ್ರೀತಿ ಹುಟ್ಟಿದ ಮೇಲೆ ಜೀವನ ಸಕ್ಸಸ್ಸಾ ಜೀವನಕ್ಕೂ ಜಾತಕಕ್ಕೂ ಹೊಂದಾಣಿಕೆ ಉಂಟ ಹೊಂದಾಣಿಕೆ ಆದ ಮೇಲೆ ಹೇಗಿರ್ತದೆ ಇದು ಒಂದು ವಿಚಾರ ಯಾವುದೇ ರಾಶಿಯವರಿಗಾಗಲಿ ರಾಹು ದಶ ಶನಿದಶ ಶನಿ ಸಾಡೆ ಸಾಧ ಐದಾರು ಟೈಪ್ ಇದೆ ಶನಿಯಲ್ಲಿ ಜನ್ಮ ಶನಿ ತಾನು ಇದ್ದಂಥ ಲಗ್ನದಲ್ಲಿಯೇ ಶನಿ ಪ್ರವೇಶ ಆಗೋದು ಗೋಚಾರದಲ್ಲಿ ನಂತರ ಚತುರ್ಥ ಶನಿ ನಾಲ್ಕನೇ ಮನೆ ಶನಿ ಅದು ಮನೆಗೆ ಟೆನ್ಷನ್ ಕೊಡುವಂಥದ್ದು ಪಂಚಮ ಶನಿ ಅಂದರೆ ಮಕ್ಕಳ ದಿನ ದಬ್ಬಿ ಹೋಗುವಂಥದ್ದು ಮಕ್ಕಳು ಮತ್ತು ಅದಾದ ಮೇಲೆ ಅಷ್ಟಮ ಶನಿ ಎಂಟನೇ ಮನೆಯಲ್ಲಿ ಶನಿ ಇದರಲ್ಲಿ ಸಾಡೆ ಸಾತು ರಾಹು ದಶ ಕೇತು ದಶ ರಾಹು ಕೇತು ಭುಕ್ತಿ ರಾಹು ಭಕ್ತಿ ಯಾವುದೇ ಗ್ರಹಗಳಲ್ಲಿ ಬಂದರೆ ಒಂದು ಟೆನ್ಷನ್ ಆಗುತ್ತೆ ಅಂತೀವಿ ಏಜಿಗೆ ತಕ್ಕಂಗ ಅದದ್ದು ಟೆನ್ಷನ್ ಕೊಡುತ್ತೆ ಒಂದು ಪ್ರಶ್ನೆ ಉದ್ಭವ ಆಯಿತು ಯಾವಾಗ ಈ ಲವ್ ಹುಟ್ಟುತ್ತೆ ಯಾವಾಗ ಸಕ್ಸಸ್ ಆಗುತ್ತೆ ಇದಕ್ಕೆ ವಯಸ್ಸಿಗೆ ಏನಾದರೂ ವ್ಯತ್ಯಾಸ ಉಂಟಾ ಕೆಲವರು ಎಸ್ ಎಸ್ ಎಲ್ ಸಿ ಓದ್ತಿರ್ಬೇಕಾರೆ ಅಂದರೆ ನಾವು ಚಿಗುರು ಮೀಸೆ ಅಂತೀವಲ್ಲ ಬರ್ತಿದಾಗಲೇ ಮೆಲ್ಲಕ್ಕೆ ಶುರು ಆಗ್ತದಲ್ಲವು ಈಗ ಎಷ್ಟು ಜ್ಞಾಪಕ ನಿಮಗೆ ಪ್ರೈಮರಿ ಸ್ಕೂಲ್ ಓದಿದ್ದು ಈಗ ನಿಮಗೆ ಫ್ರೆಂಡ್ಸು ಹೈಸ್ಕೂಲಿಗೆ ಹೈ ಹೈಸ್ಕೂಲಿಗೆ ಹೋದರೆ ನಿಮಗೆ ಕಾಲೇಜಿಗೆ ಮರ್ತು ಹೋಗ್ತಾರೆ ಕಾಲೇಜಲ್ಲಿ ಓದಿದರೆ ಡಿಗ್ರಿಗೆ ಮರೀತಾರೆ ಡಿಗ್ರಿಗೆ ಹೋದವರು ಲಾಸ್ಟ್ ಫೈನಲ್ ಮರೀತಾರೆ ಇದು ಫ್ರೆಂಡ್ಶಿಪ್ಪಲ್ಲೇ ಹೀಗಿರುತ್ತೆ ಎಷ್ಟು ಜನ ನಿಮಗೆ ಗೊತ್ತು ಪ್ರೈಮರಿ ಫ್ರೆಂಡ್ಸು ಯಾವಾಗಲಾರು ಅಕಸ್ಮಾತ್ ಎಲ್ಲಾದರೂ ನೋಡಿದರೆ ನೀನು ಪ್ರೈಮರಿ ಸ್ಕೂಲಲ್ಲಿ ಒಟ್ಟಿಗೆ ಓದಿದ್ದವರು ಅಂತಂದ್ರೇ ಅದೊಂಥರ ಖುಷಿ ಸೊ ಈ ಈ ಇಷ್ಟಪಡುವಂಥದ್ದು ಆಯಾ ಟೈಮಲ್ಲಿ ಬರ್ತದೆ ಹಾಗೆ ಅಳಿಸಿ ಹೋಗ್ತದೆ ಜ್ಞಾಪಕ ಕುಳಿಯೆಲ್ಲ ಈಗ ತಂದೆ ಆಗಲಿ ತಾಯಿ ಆಗಲಿ ನಿರ್ಗಮನ ಆದರೂ ನಮ್ಮನ್ನು ಬಿಟ್ಟು ಅಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹೋಗ್ತಾ 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 ಫಸ್ಟ್ ಟು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅಲ್ಲಿ ಆಡಿದ ಮಾತು ಅವ್ರ ಜೊತೇಲಿ ನಮ್ಮ ಜೊತೇಲಿ ನಡ್ಕೊಂಡಂಥ ರೀತಿ ಎಲ್ಲ ಜ್ಞಾಪಕ ಇರುತ್ತೆ ಅದು ಹೋಗ್ತಾ 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 ಮರೆತು ಬಿಡ್ತೀವಿ ಯಾರು ಇದೇ ಮನುಷ್ಯ ಶೈವಲಿ ಮಾಯಾ ಅಂತ ನೀರಿನ ಒಳಗಡೆ ಪಾಚಿ ಬಂದಂತೆ ಈ ಧನುರ್ ರಾಶಿಯವರು ಒಂದು ಥರ ಸೌಮ್ಯ ಸ್ವಭಾವ ಎಜುಕೇಷನ್ ಬಗ್ಗೆ ಹೆಚ್ಚಿನ ಗಮನ ಕೊಡುವವರು ಎಜುಕೇಷನ್ ಕೊಟ್ಟು ಅದ್ರಲ್ಲಿ ನಾನು ಮುಂದಕ್ಕೆ ಬರಬೇಕು ಅನ್ನುವ ಟೈಮ್ ಹೋಗ್ತಿರಬೇಕಾದ್ರೆ ನನಗೆ ಈ ಲವ್ ಅಲ್ಲ ನನಗಷ್ಟು ತಲೆ ಇಲ್ಲ ನಾನು ಸಾಧಿಸಬೇಕು ಅಂತ ಹೋಗ್ತಾರೆ ಗ್ರಹಚಾರ ಬಲದಲ್ಲಿ ಆಗಲಿ ಅಥವಾ ಯಾವುದಾದ್ರೂ ಗ್ರಹಗಳ ಜೊತೆಯಲ್ಲಿ ಗುರು ಜೊತೆಯಲ್ಲಿ ರಾಹುನೋ ಶನಿನೋ ಕುಜನೋ ಇದ್ದುಬಿಟ್ರೆ ಕೇತುನೋ ಇದ್ದರೆ ಗುರುಗಳ ಜೊತೆಯಲ್ಲಿ ಒಂದು ಗ್ರಹ ಇದ್ದರೆ ಒಳ್ಳೆಯದಂತೆ ಯಾವುದೇ ಆದರೂ ಸರಿ ಕೇತು ಇದ್ದರೆಂಥ ಟಾಪ್ ವರ್ಷನ್ ಗುರುಕೇತು ಕಾಂಬಿನೇಷನ್ ಒಂದು ಕೋಟ್ಯಾದೀಶ್ವರರ ಯೋಗ ಅದು ಯಾವ ಮನೆಯಲ್ಲಿ ಬೇಕಾದ್ರೂ ಇರಲಿ ಇದೊಂದು ಅಥವಾ ಮೀನದಲ್ಲಿ ಧನುಸಿನಲ್ಲಿ ಎರಡು ಕಡೆಯಲ್ಲಿ ಒಂದು ಕಡೆ ಕೇತು ಒಂದು ಕಡೆ ಗುರುಗಳು ಇದ್ದರೆ ಅದ್ಭುತ ಯೋಗ ಗುರುಕೇತು ಅಂತಂದರೆ ಆ ಶ್ರೀಮಂತಿಕೆಗೆ ಮೋಸನೇ ಇಲ್ಲ ಈ ಪಕ್ಷಗಳು ಗ್ರಹಗತಿಗಳಲ್ಲೂ ಪಕ್ಷಗಳು ಶುಕ್ರಂದೇ ಒಂದು ಪಕ್ಷ ಮತ್ತು ಗುರುಗಳದೇ ಒಂದು ಪಕ್ಷ ಇದೇ ಇಬ್ಬರು ಯುದ್ಧ ಗ್ರಹ ಯುದ್ಧ ಶುಕ್ರ ಶನಿ ರಾಹು ಮತ್ತು ಇವರೆಲ್ಲ ಒಂದು ಪಕ್ಷ ಗುರುಗಳು ಕೇತು ಸೂರ್ಯ ಚಂದ್ರನ ಸೇರಿಸ್ಕೊಳ್ಳೋದಿಲ್ಲ ಇವರೆಲ್ಲ ಒಂದು ಪಕ್ಷ ಈ ಪಕ್ಷದ ವಿರುದ್ಧ ಮನುಷ್ಯನ ಆಳ್ವಿಕೆಯಲ್ಲಿ ಬಂದಾಗ ಈ ಪ್ರೀತಿ ಅನ್ನೋದು ಹುಟ್ಟುತ್ತೆ ಇತ್ತಿಗಿದಂಗೆ ಹುಟ್ಟುತ್ತೆ ಎಲ್ಲರ ಮೇಲೆ ಹುಟ್ಟಲ್ಲ ಹುಟ್ಟವ್ರ ಮೇಲೆ ಹುಟ್ಟುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಬುಧ ಶುಕ್ರ ಬುಧ ಗುರು ಬುಧ ಎಂಥದ್ದು ಶನಿ ಬುಧ ಕುಜ ಇವರೆಲ್ಲ ಇದ್ದರೆ ರಿಲೇಷನ್ಸ್ನಲ್ಲಿ ಇಷ್ಟಪಡೋದು ಜಾಸ್ತಿ ಆಗುತ್ತೆ ಈ ಧನುರಾಶಿಯವ್ರಿಗೆ ರಿಲೇಷನ್ಸ್ ಸಿಕ್ಬಿಡ್ತಾರೆ ಯಾರೋ ದೂರದ್ದು ಹತ್ತಿರದ್ದು ಎಲ್ಲೋ ಆಕಸ್ಮಿಕವಾಗಿ ಒಂದು ಮದುವೆನಲ್ಲೋ ಒಂದು ಸಮಾರಂಭದಲ್ಲೋ ನೋಡಿದಾಗ ಹಾಗಾಗ ಬಿಡುತ್ತೆ ಚಂದ ಅಂದ ರೂಪ ಲಾವಣ್ಯ ಲಕ್ಷಣ ಏನೂ ಕೇಳಲ್ಲ ಅದೊಂದು ಮಾತ್ರ ಜಾತಿ ಧರ್ಮ ಏನೂ ಕೇಳಲ್ಲ ಆ್ಯಕ್ಚುಲಿ ಪ್ರಾಕ್ಟಿಕಲಾಗಿ ಬಂದಾಗ ಅದು ಟೆನ್ಷನ್ ತಾರ್ಕಕ್ಕೆ ಹತ್ತತ್ತೆ ಬಿಟ್ಟು ಹೋಗುವ ಸಾಧ್ಯತೆ ಬೇಕೋ ಬೇಡವೋ ಯಾರಿಗೋಸ್ಕರ ಜೀವನ ಅರ್ಥನೇ ಆಗೋಲ್ಲ ಹಿಂದಿನ ಕಾಲದಲ್ಲಿ ನಿನಗೆ ಮದುವೆ ಫಿಕ್ಸ್ ಮಾಡಿದಿನಪ್ಪ ಅಮ್ಮ ನಿಂಗೆ ಮದುವೆ ಫಿಕ್ಸ್ ಮಾಡಿದ್ದೀನಿ ಇಷ್ಟೇ ಯಾರು ಹುಡುಗ ಏನು ಹೆಂಗಿದನು ಏನೂ ಗೊತ್ತಿಲ್ಲ ಸರಿ ಆಯಿತು ಅಂತರಪಟ ಹಿಡಿದು ಮಗು ಹೆಣ್ಣು ಮಗಳನ್ನು ಕರ್ಕೊಂಡು ಬಂದು ಆ ಕಡೆ ನಿಲ್ಲಿಸಿ ಗಂಡು ಮಗು ಮೊದಲೇ ಕಾಶಿ ಹತ್ರ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಿಂತು ಮಧ್ಯದಲ್ಲಿ ಒಂದು ಪರದೆ ಹಾಕಿ ಆ ಪರದೆಗೆ ಎಲ್ಲ ಋಷಿಗಳು ಮುನಿಗಳು ದೇವತೆಗಳು ಪ್ರತಿಯೊಂದು ವೃಕ್ಷ ಮರ ನದಿ ನೀರು ಎಲ್ಲರನ್ನೂ ಆಹ್ವಾನ ಮಾಡಿ ಸಕಲ ದೇವತೆಗಳನ್ನು ಆಹ್ವಾನ ಮಾಡಿ ಹಿಂಗೆ ತೆಗೆದು ಕೂಡಲೇ ಜೀರಿಗೆ ಹಾಕಬೇಕಾರೆ ಓ ಇವಳ ಹುಡುಗಿ ಅಂತಿದ್ದರು ಕಾಲಕ್ರಮೇಣ ನಡೀತಾ ನಡೀತಾ ಹೆಣ್ಣು ಗಂಡು ಇಂಟರ್ವ್ಯೂ ಶುರುವಾಯಿತು ಇಂಟರ್ವ್ಯೂ ಅಂದರೆ ಒಂದು ದಿವಸ ಬರೋದು ಬಂದ ತಕ್ಷಣ ನೀನು ನಡಿ ನೋಡೋಣ ಹೇಗೆ ನಡೀತೀಯಾ ಅನ್ನೋದು ಟೆಸ್ಟ್ ಮಾಡೋದು ಕಾಲು ಸರಿ ಇದೆಯಾ ಇಲ್ವಾ ಅಂತ ಒಂದು ಹಾಡು ಹೇಳು ಗಂಟ್ಲು ಸರಿ ಇದೆಯಾ ಅಂತ ಎಲ್ಲವನ್ನು ಗಮನಿಸ್ತಾ ಇದ್ರು ಹಿರಿಯರು ಇವನು ಹಿಂಗೆ ತಲೆ ಬ್ಕೊಂಡು ಕೂತಿರ್ಬೋದು ಎಲ್ಲ ಹೊರಗಂಡಲ್ಲಿ ನೋಡ್ಬೋದು ಆದರೆ ಇದೆಲ್ಲ ನಡೀತಿತ್ತು ಒಂದು ಸ್ಟೇಜ್ನಲ್ಲಿ ಈಗ ಎಜುಕೇಷನ್ ಏನು ಏನು ಓದಿದಾನಂತೆ ಸರಿ ಆಯಿತು ಹೆಣ್ಣಿನ ಬಗ್ಗೆ ಸ್ವಲ್ಪ ಬಿಟ್ಟರು ಆ ಗಂಡದ್ದೇ ಜಾಸ್ತಿ ಏನು ಓದಿದಂತೆ ಮಾಡಿದಾನೆ ಓಕೆ ಇದೊಂದು ಈಗ ಹೆಣ್ಣು ಏನು ಓದಿದ್ದಾಳೆ ಅದು ಮುಗೀತು ನೆಕ್ಸ್ಟ್ ಈಗ ಉದ್ಯೋಗ ಅದು ಸ್ಥಿರವ ಅಥವಾ ಮಧ್ಯದಲ್ಲೇ ಓ ಎಮ್ ಎನ್ ಸಿ ಕಂಪನಿ ಅದು ಯಾವತ್ತು ಬೇಕಾದ್ರೆ ನಿಮ್ಮನ್ನು ತೆಗಿಬೋದು ಗೌರ್ಮೆಂಟ್ ಉದ್ಯೋಗನೇ ಬೇಕು ಅಂತ ಕೇಳೋರು ಉಂಟು ಆ ಥರ ಒಂದೊಂದನ್ನು ಕ್ಯಾಟಗರೀಸ್ ಫಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಏನಾಯ್ತು ಲೇಟ್ ಆಗ್ತಿತ್ತು ಮದುವೆ ಅನ್ನೋದು ನೀ ಜೀವನದಲ್ಲಿ ಆಗೋದು ನೀನು ಅಮೆರಿಕ ಹೋಗೋದು ಅಲ್ಲಿ ಸಂಪಾದನೆ ಮಾಡೋದು ಅಲ್ಲಿನ ಕಾರ್ಯಗಳನ್ನೆಲ್ಲ ಮಾಡೋದು ಎಲ್ಲಕ್ಕೂ ನಿಂಗೆ ಎಷ್ಟಾಗ್ತದೆ ಆಟೋಮೆಟಿಕ್ಕಾಗಿ ಮೂವತ್ತೈದು ಆಗ್ತದೆ ಹೆಣ್ಣು ಕೊಡೋರು ಯಾರೂ ಇರೋಲ್ಲ ಆಗ ಆಟೋಮೆಟಿಕ್ಕಾಗಿ ಸಿಕ್ಕಿದರೆ ಎಲ್ಲರೂ ಲವ್ ಮಾಡಣವೇನು ಅಂತ ಕಣ್ಣಿಗೆ ಕಂಡದ್ದು ಅದು ಸರಿಯಾಗಿ ಸಿಕ್ಕಲಿಲ್ಲ ಅಂದರೆ ಸೋತ ಹೋಗೋದು ಜೀವನದಲ್ಲಿ ನಾನು ಸೋತೆ ಅನ್ನುವಂಥ ಕಾರ್ಯ ಇದೆಲ್ಲ ಜನರಲ್ಲು ಧನುರಾಶಿಯವರ ಬಗ್ಗೆ ಮತ್ತೆ ಹೇಳುವ ಸರಿ ಗುರುಜಿ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಧಾಮಣಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸುಧಾಮಣಿ ಅವರೇ ನಮಸ್ಕಾರ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಮಗಳು ನಿರ್ಮಲನ್ ಬಗ್ಗೆ ಕೇಳಬೇಕಿತ್ತು ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು ಓ ನಾ ನಾಲ್ಕು ಮೂರು ತೊಂಬತ್ತೊಂದು ರಾಶಿ ರಾತ್ರಿ ಒಂಬತ್ ಗಂಟೆ ಹುಟ್ಟಿರೋದು ರಾಶಿ ನಕ್ಷತ್ರ ಹೇಳಿಮ್ಮ ಕೃಷಿಕ ರಾಶಿ ಅನುರಾಧ ನಕ್ಷತ್ರ ಮಾತ್ನಾಡಿ ಗುರುಗಳಿದ್ದಾರೆ ಮಾತಾಡಿ ಸುಧಾಮಣಿ ಮಾತಾಡಿ ನಮಸ್ಕಾರ ಗುರುಗಳೇ ನಮಸ್ಕಾರ ಹಾ ನಿಮ್ ಪ್ರೋಗ್ರಾಮ್ ಎಲ್ಲಾ ಚೆನ್ನಾಗ್ ಉಳಿದಿದೆ ಖುಷಿ ಆಗ್ತಿದೆ ನಂಗೆ ನೀವು ಸಿಕ್ಕಿರೋದ್ ನೋಡಿ ಬಗ್ಗೆ ಕೇಳ್ಬೇಕಿತ್ತು ಏನ್ ಆಗ್ತಾ ಇದೆ ನೋಡುವ ಪ್ರಯತ್ನ ಸ್ಟ್ರಾಂಗ್ ಆಗಿ ಅಥವಾ ಇವ್ಗಿಗೂ ಇಷ್ಟ ಆಗಲ್ಲ ಇವ್ಗಿಷ್ಟ ಆಗಿದೆ ಅವ್ರಿಗಿಷ್ಟ ಆಗಲ್ಲ ಈಗ ನಾಲ್ಕು ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ರಿ ಮದುವೆ ಆಗ್ತಾನೆ ಇಲ್ಲ ಯಾವ ರಾಶಿ ಯಾವ ನಕ್ಷತ್ರ ಏನೋ ಮತ್ತೆ ತಿಳಿಸಿ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಬುಧವಾರ ಹುಟ್ಟಿರೋದು ನೋಡಿ ಸಾಡೆ ಸಾತ್ ಅಂತ ಒಂದಿತ್ತು ಈಗಲೂ ಸ್ವಲ್ಪ ಇದೆ ಅಷ್ಟೇ ಅದು ಹೋಗುವ ಸಮಯದಲ್ಲಿ ಒಳ್ಳೆಯದೇ ಮಾಡಿ ಹೋಗುತ್ತೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಎಲ್ಲ ಕಾರ್ಯಗಳು ಆಗ್ತದೆ ನಿಮ್ಮನೆಯಿಂದ ಉತ್ತರ ದಿಕ್ಕಿನಲ್ಲಿ ಅದ್ಭುತವಾದ ರುದ್ರದೇವರ ಗುಡಿ ಇದೆ ಈಶ್ವರನ ಗುಡಿ ಹೌದಾ ಅದರಲ್ಲಿ ಗಣಪತಿ ಇರೋದ್ರಲ್ಲೇ ಚಿಕ್ಕ ಗಣಪತಿ ಇದೆ ಅಲ್ಲಿ ಒಳಗೆ ಇದೆ ಅಲ್ಲಿಗೆ ಅಭಿಷೇಕಕ್ಕೆ ಬುಧವಾರ ದಿವಸ ಕೊಡಿ ಫಸ್ಟು ನಂತರ ಮಂಗಳವಾರದ ದಿವಸ ಒಂದು ಪಾರ್ವತಿಗೆ ಅರ್ಶನ ಕುಂಕುಮ ಅರ್ಚನೆ ಮಾಡಿಸಿ ಹೂವು ಎಲ್ಲ ತೊಗೊಂಡೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಎಕ್ಸಾಕ್ಟ್ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಒಳ್ಳೇದಾಗ್ತದೆ ಧನ್ಯವಾದಗಳು ಮ ಕರೆ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಚಿಕ್ಕಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಅವರ ಜನ್ಮ ದಿನಾಂಕವನ್ನ ತಿಳಿಸಿ ಮಾ ಇಪ್ಪತ್ತು ಆರು ನಲವತ್ತೇಳು ರಾಶಿ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಮಾತನಾಡಿ ಗುರುಗಳಿದ್ದಾರೆ ಹಾ ಹೇಳಿ

ಐದು ಐದು ಬುದ್ಧಿವಂತಿಕೆ ಯಾರನ್ನಾದರೂ ಸರಿಯಾದವರನ್ನು ಜೊತೆಯಲ್ಲಿಟ್ಕೊಂಡು ಸ್ವಲ್ಪ ಸ್ಟ್ರಾಂಗ್ ಅಪ್ರೋಚ್ ಮಾಡಿದ್ರೆ ಸಿಕ್ಕುವ ಸಾಧ್ಯತೆ ಉಂಟು ಬುಧವಾರದ ದಿವಸ ಈ ಕಾರ್ಯ ಮಾಡಬೇಕು ಇಂಟೆಲಿಜೆನ್ಸ್ ವ್ಯಕ್ತಪಡಿಸಿದರೆ ಕಾರ್ಯ ಆಗ್ತದೆ ಅಂತ ನಿಮ್ಮ ರಿಸಲ್ಟ್ ಇದೆ ಚಿಂತೆ ಮಾಡಬೇಡಿ ಕಾರ್ತಿವೀರಾರ್ಜುನ ಜಪ ಮಾಡಿಕೊಂಡು ಕೇಳಿ ಸಿಗುತ್ತೆ ಆಚಾರ್ಯ ವಯಸ್ಸು ಅಂತ ಒಂದಾದ್ಮೇಲೆ ಒಬ್ಬರ ಆಶ್ರಯ ಬೇಕಮ್ಮ ಅವ್ರ ಜೊತೆಲಿ ಇರೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಹೋಗೋದ್ ಮಗಳಲ್ದೆ ಇನ್ಯಾ ಅಲ್ಲಿ ಇಲ್ಲದೆ ಬೇರೆ ಇನ್ಯಾರ ಮನೆಗೆ ಹೋಗ್ ಸಾಧ್ಯ ಯಾರೊಬ್ರು ವಯಸ್ಸಾದ ಕಾಲದಲ್ಲಿ ನೋಡ್ಕೊಳ್ಳೋರು ಬೇಕು ಅದಕ್ಕೆ ಹೋದ್ರೆ ಒಳ್ಳೇದು ಹೋಗ್ತಾರೆ ಒಳ್ಳೇದಾಗತ್ತೆ ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ ಉದಯ್ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಉದಯ ಅವರು ನಮ್ ಬಗ್ಗೆನೇ ಕೇಳ್ತಾ ಇದ್ದೀನಿ ಜನ್ಮ ದಿನಾಂಕ ತಿಳಿಸಿ ನಿಮ್ಮದು 15 9 1962 ರಾಶಿ ನಕ್ಷತ್ರ ಮೀನ ಮೀನ ರಾಶಿ ನಕ್ಷತ್ರ ಮೀನ ರಾಶಿ ರೇವತಿ ನಕ್ಷತ್ರ ಮಾತನಾಡಿ ಗುರುಗಳೇ ಹಾ ಹೇಳಿ ಉದಯ ಅವರು ನಮಸ್ತೆ ಗುರುಜಿ ನಮಸ್ಕಾರ ನಮ್ದು ಏನಾದ್ರು ಮಾಡ್ಬೇಕಂದ್ರೆ ಮತ್ತೆ ಅದು ಒಂದ್ ಸ್ವಲ್ಪ ದಿನ ಚಲೋ ಇರ್ತದೆ ಮತ್ತೊಂದ್ ಸ್ವಲ್ಪ ದಿನ ಅದು ಅಪೋಸಿಟ್ ನಿಮ್ಮ ಮೀನ ರಾಶಿಗೆ ಟೈಮ್ ಕೆಟ್ಟಿತ್ತು ಅಷ್ಟೊಂದು ಸುಲಭವಾಗಿ ಇರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಏನು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವುದೇ ಪ್ರಾರಂಭ ಮಾಡಿದ್ರೂ ಗುರುವಾರದ ದಿವಸ ವಿಶೇಷವಾಗಿ ದೇವರ ರಾಯರ ಪ್ರಾರ್ಥನೆ ಮಾಡ್ಕೊಂಡು ಮಾಡಿರಿ ಹನುಮಪ್ಪನ ಗುಡಿಗೆ ಹೋಗಿರಿ ಜಾಸ್ತಿ ಹನುಮಪ್ಪನ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳ್ರಿ ಒಳ್ಳೇದಾಗ್ತದೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಉಮೇಶ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ ನಮಸ್ತೆ ಉಮೇಶ್ ಅವ್ರೆ ನಮಸ್ತೆ ಜನ್ಮ ದಿನಾಂಕ ತಿಳಿಸಿ ಅವರು ಹತ್ತು ಏಳು ಎಂಬತ್ ಮೂರು ರಾಶಿ ನಕ್ಷತ್ರ ಆರಾಧನಾ ನಕ್ಷತ್ರ ಮಿಥುನ ರಾಶಿ ಮಾತನಾಡಿ ಗುರುಗಳಿದ ಹೇಳಿ ನಮಸ್ತೆ ಸ್ವಾಮಿ ಮಗನ ಬಗ್ಗೆ ಕೇಳಬೇಕಾಗಿತ್ತು ಯಾವುದೇ ಉದ್ಯೋಗ ಮಾಡಿದ್ರು ಯಾವ್ದು ಕ್ಲಿಕ್ ಆಗ್ತಾ ಇಲ್ಲ ಆಗಿ ತುಂಬಾ ನಷ್ಟಗಳು ಸಿಟ್ಟಿನಿಂದಲೇ ಅರ್ಧ ಕಾರ್ಯ ಕಡ್ತಾ ಇದೆ ಅಪ್ಪ ಅವ್ರದ್ದು ಹೌದಲ್ವಾ ಈಗ ಏನಂದ್ರೆ ಪಂಚಮದಲ್ಲಿ ಗುರುಗಳಿದ್ರು ಶುಕ್ರನ ಮನೆಯಲ್ಲಿ ಒಳ್ಳೇದಾಗಿಲ್ಲ ಈಗ ಆರನೇ ಮನೆಯಲ್ಲಿ ಮರೆಯ ಸ್ಥಾನ ಅದರಲ್ಲಿ ಸರಿ ಹೋಗ್ತಾ ಇಲ್ಲ ಮಾರ್ಚ್ ಮೇಲೆ ಹೊಸದಾಗಿ ಗಣಪತಿ ಪ್ರಾರ್ಥನೆ ಗಣಪತಿ ಹೋಮ ಅಥವಾ ಗಣಪತಿಯನ್ನು ವಿಶೇಷವಾದ ಪ್ರಾರ್ಥನೆ ಮಾಡಿಕೊಂಡು ಕಾರ್ಯ ಮಾಡಲಿಕ್ಕೆ ಹೇಳಿ ಯಶಸ್ಸಾಗ್ತದೆ ಚಿಂತೆ ಇಲ್ಲ ಈ ಗಣಪತಿ ನಿಮ್ಮ ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಒಳ್ಳೆ ಚೆನ್ನಾಗಿರೋ ಗಣಪತಿ ಗುಡಿ ಇದೆ ಹೌದಾ ಅಲ್ಲಿಗೂ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು ಉಮೇಶ್ ಅವರೇ ಕರೆ ಮಾಡಿದ್ದಕ್ಕೆ ವೀಕ್ಷಕರೇ ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಿದ್ದಲ್ಲಿ ನಿಮ್ಮ ಟಿವಿ ವಿ ಸ್ಕ್ರೀನ್ನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದ್ದ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ನಾವಿನ ಧನಸು ರಾಶಿಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಇನ್ನೂ ಹೆಚ್ಚಿನದಾಗ ತಿಳಿಸ್ಕೊಡ್ತೀನಿ ಅಂದರೆ ತಿಳಿಸಿ ಗುರುಜಿ ರಾಶಿಯವರ ಜೀವನ ಒಂದು ಥರ ಅದು ಬಹಳ ವಿಶೇಷ ಅಂದರೆ ಯಾವುದನ್ನು ಅವಸರ ಮಾಡೋದಿಲ್ಲ ಹೀಗೇ ಇರಬೇಕು ಅಂತ ಇರಬೇಕು ಸೌಮ್ಯವಾಗಿರಬೇಕು ಎಜುಕೇಶನ್ ಇರಬೇಕು ಸೆಲೆಕ್ಷನ್ ಸ್ವಲ್ಪ ಬಟ್ಟೆಯಲ್ಲಾಗಲಿ ಮದುವೆದಲ್ಲಾಗಲಿ ಈವನ್ ಲವ್ ಮಾಡೋದಲ್ಲಾಗಲಿ ಸೆಲೆಕ್ಷನ್ ಅದಕ್ಕ ತಕ್ಕಂಗೆ ಜೀವನವನ್ನ ರೂಪಿಸ್ಕೊಳ್ತಾರೆ ಸರಿ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡ್ಸೋಣ ಭಾರತಿ ಅಂತ ಚನ್ನಪಟ್ಟಣದಿಂದ ನಮಸ್ತೆ ಮಾ ನಮಸ್ತೆ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ಭಾರತಿ ಅವರು ನಮ್ಮ ಬಗ್ಗೆ ಮೇಡಮ್ ಜನ್ಮ ದಿನಾಂಕ ತಿಳಿಸಿ ನಿಮ್ಮದು ಎರಡು ನಾಲ್ಕು ಎಪ್ಪತ್ತೈದು ರಾಶಿ ನಕ್ಷತ್ರ ಮೂಲ ನಕ್ಷತ್ರ ಒಂದನೇ ಪಾದ ಬುಧವಾರ ಹುಟ್ಟಿರೋದು ಏಳು ಐವತ್ತೈದು ಬೆಳಿಗ್ಗೆ ಮಾತನಾಡಿ ಗುರುಗಳಿದೆ ಹಾಂ ಹೇಳಿ ಮಾ ಹೇಳಿ ನಮಸ್ತೆ ಗುರುಗಳೇ ನಮಸ್ಕಾರ ಇದು ಮನೆಯಲ್ಲಿ ಎಲ್ಲಾರ್ಗು ಆರೋಗ್ಯ ಸಮಸ್ಯೆಗಳಿದಾವೆ ಮತ್ತೆ ಶತ್ರುಗಳ ಕಟ್ಟ ಜಾಸ್ತಿ ಒಂಥರ ನೆಮ್ಮದಿನೇ ಇಲ್ಲ ನಾ ತಿಂದಿದ ಆಹಾರ ನಮ್ ಬೇಗನೆ ಇದಾಗ್ತಾ ಇಲ್ಲ ಮತ್ತೆ ಟೆನ್ಷನ್ ಸುಮ್ಮನೆ ನಿದ್ದೆ ನೈಟ್ ಎಲ್ಲ ನಿದ್ದೆ ಬರಲ್ಲ ಬರೀ ಚಿಂತೆ ಆಮೇಲೆ ನಕ್ಷತ್ರ ನಕ್ಷತ್ರ ಬೀಳೋದ್ ನೋಡಿದ್ರೆ ಒಳ್ಳೇದಾಗ ಕೆಟ್ಟದ ಗುರುಜಿ ಒಳ್ಳೆ ಪ್ರಶ್ನೆ ಇದಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಮುಂದಕ್ಕೆ ಯಾವುದು ಅದಕ್ಕೆ ಧೂಮಕೇತು ಅಂತ ಹೆಸರು ಹೇಳ್ತೀವಿ ಆ ಧೂಮಕೇತು ಬಿದ್ದರೆ ಅದು ಅಪಶಕುನವೇ ಒಳ್ಳೆಯ ಶಕುನ ಅಲ್ಲ ಕಾಮೆಟ್ ಅಂತಾರೆ ಧೂಮಕೇತು ಅಂತಾರೆ ಇದು ಬೀಳಿದ್ರೆ ಮನೆಯಲ್ಲಿ ಏನೋ ಟೆನ್ಷನ್ ತೊಂದರೆ ಆಗುತ್ತೆ ಅಂತ ಲೆಕ್ಕಾಚಾರ ನೀವೊಂದು ಮಾತು ಆರಂಭದಲ್ಲೇ ಹೇಳಿದ್ರಿ ಮನೆಯಲ್ಲಿ ಭಾಳಷ್ಟು ಟೆನ್ಷನ್ ಸೊ ಮನೆ ಈಗ ಮುಖ್ಯ ಕಾರಣ ಆಗಿದೆ ವಾಸ್ತುವಿನ ಸಂಬಂಧಪಟ್ಟದ್ದು ನಿಮ್ಮ ಡೋರ್ ನಂಬರು ಎಲ್ಲವೂ ಗಣನೆಗೆ ತೊಗೋಬೇಕಾಗತ್ತೆ ಒಮ್ಮೆ ಒಳ್ಳೆ ತಿಳಿದವರಿಗೆ ಒಂದು ಸತಿ ತೋರಿಸಿ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆಯಾ ಅಂತ ಇದ್ರೆ ನಿಮ್ಮ ಹೇಳುವ ಪ್ರಶ್ನೆಗೆ ಇಮಿಡಿಯೇಟಾಗಿ ಉತ್ತರ ಸಿಗುತ್ತೆ ಅಲ್ಲಿಯ ತನಕ ಒಂದು ಚೂರು ಉಪ್ಪು ಪುಡಿ ಉಪ್ಪನ್ನು ಒಂದು ಚಿಟಿಕೆ ಎರಡು ಚಿಟಿಕೆ ಅಷ್ಟೆ ಮನೆಗೆಲ್ಲ ಕಡೆ ಎರಚಿ ಶುಕ್ರವಾರದ ದಿವಸ ಮೆಹಂದಿಯ ಬೀಜದಲ್ಲಿ ಕ ಸಾಂಬ್ರಾಣಿಯನ್ನು ಹೊಗೆ ಮನೆಗೆಲ್ಲ ಶುಕ್ರವಾರ ಸಾಯಂಕಾಲ ಹಾಕಿ ಸ್ವಲ್ಪ ನೆಮ್ಮದಿ ಸಿಗಬಹುದು ಒಳ್ಳೇದಾಗಲಿ ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ ಸವೀನಾ ಅಂತ ಉಡುಪಿಯಿಂದ ಕರೆ ಮಾಡಿದ್ದಾರೆ ನಮಸ್ತೆ ಸವೀನಾ ಅವ್ರೆ ನಮಸ್ತೆ ಮ್ಯಾಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ ನಾನು ನನ್ನ ಬಗ್ಗೆನೆ ಜನ್ಮ ದಿನಾಂಕ ತಿಳಿಸಿ ನಿಮ್ದು 5/2/1994 ರಾಶಿ ನಕ್ಷತ್ರ ವೃಶ್ಚಿಕ ರಾಶಿ ಮಾತನಾಡಿ ಗುರು ಕಳಿತಾರೆ ಹೇಳಿ ಹಲೋ ಹಲೋ ಸರ್ ನಾನು ಸವೀನಾ ಅಂತ ಹೇಳಿ ಉಡುಪಿಯಿಂದ ಕರೆ ಮಾಡ್ತಿದ್ದೇನೆ ಆ ನಂದು ಅಂದ್ರೆ ಜಾಬ್ ಮತ್ತೆ ಸಿಕ್ತಿ ಇನ್ನೊಂದ್ಸತಿ ಹೇಳ ವೃಶ್ಚಿಕ ರಾಶಿ ಸಾಡೆ ಸಾತ್ ಇತ್ತು ಎಲ್ಲರಿಗೂ ಗೊತ್ತಿರೋದೆ ಒಂದೆರಡು ದಿನ ಎಲ್ಲ ಚೆನ್ನಾಗಿದ್ದಂಗೆ ಇರುತ್ತೆ ಒಂದೆರಡು ದಿನ ಎಲ್ಲ ಟೆನ್ಷನ್ ಆಗುತ್ತೆ ಶನಿ ಕಡೆಗೆ ಬಿಟ್ಟು ಹೋಗ್ಬೇಕಾದ್ರೆ ಒಳ್ಳೇದಾಗತ್ತೆ ಇದು ಬಿಡೋದು ಅನ್ನೋದು ಅಕ್ಟೋಬರ್ನಲ್ಲಿ ಆದರೆ ಫೆಬ್ರವರಿ ಮಾರ್ಚ್ ಹೊತ್ತಿಗೆ ಒಳ್ಳೆಯದಾಗತ್ತೆ ಒಂದೇ ಒಂದು ಪುಷ್ಪರಾಗದ ಡಾಲರ್ ಹಾಕೋ ಗುರುಗಳಿರುವ ಕಾರಣ ಯಾವುದೇ ಥರ ತೊಂದರೆ ಆಗೋಲ್ಲ ಪುಷ್ಪರಾಗದ ಡಾಲರ್ ಹಾಕ್ಕೊಳ್ಳಿ ಅಥವಾ ಉಂಗುರ ಮೊದಲನೇ ಬೆರಳಿಗೆ ಹಾಕ್ಕೊಳ್ಳಿ ನಿಮ್ಮ ಗುಡಿ ರಾಯರ ಗುಡಿ ಅಲ್ಲೆಲ್ಲರಿದ್ದರೆ ಗುರುವಾರ ಒಂದು ಮೂರು ಪ್ರದಕ್ಷಿಣೆ ಹಾಕ್ಕೊಂಡ್ಬನ್ನಿ ಒಳ್ಳೆಯದಾಗ್ತದೆ ಧನ್ಯವಾದಗಳು ಮ ಕರೆ ಮಾಡಿದ್ದಕ್ಕೆ ಗುರುಜಿನವಿನ ಧನಸು ರಾಶಿಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ ಪ್ರೀತಿಸಿ ಮದುವೆ ಆದ್ರೆ ಯಶಸ್ವಿ ಆಗ್ತಾರಾ ಅಂತ ಇನ್ನು ಇವರು ಮದುವೆ ಆದ್ಮೇಲೆ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತೆ ತಿಳಿಸ್ಕೊಡಿ ಧನುರ್ ರಾಶಿಯವರದೇ ಸೆಲೆಕ್ಟಿವ್ ಅಂತ ಹೇಳಿದೆ ಇವರು ಸೆಲೆಕ್ಷನ್ ಕರೆಕ್ಟ್ ಆಗಿದ್ದ ಕಾರಣ ಲವ್ ಹುಟ್ಟಬಹುದು ಜೀವನವೂ ಸಕ್ಸಸ್ ಆಗ್ಬೋದು ಲವ್ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತ ಹೊರತು ಇವರೇ ಆ ರೀತಿಯಾಗಿ ಪ್ರಚಾರಕ್ಕೆ ಬರೋದಿಲ್ಲ ಕೆಟ್ಟ ಹೆಸರು ತಗೊಳ್ಳೋದಿಲ್ಲ ಜೀವನ ಲವ್ ಆದರೆ ಸಕ್ಸಸ್ಫುಲ್ಲೇ ಆದರೆ ಇದಕ್ಕೆ ಸೆಲೆಕ್ಷನ್ಗೆ ತುಂಬ ದಿನಗಳು ಬಿಡುತ್ತೆ ನಿಧಾನಿಸಿ ನೋಡಿ ಕೇಳಿ ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿರಲಿ ನಿಮ್ಮ ಬಗ್ಗೆ ನಮಗೆಲ್ಲ ಗೊತ್ತಿರಲಿ ಅಂತ ಪೂರ್ವ ಪೀಠಿಕೆ ಹಾಕಿ ಇದಕ್ಕೆಲ್ಲ ನೀವು ಒಪ್ಕೊಳ್ಳೋದಾದರೆ ಮಾತ್ರ ನಾನು ಈ ಕಾರ್ಯಗಳಂದಕ್ಕೆ ನಾವು ನೀವು ಇಷ್ಟಪಡೋಣ ಮತ್ತು ಮನೆಯಲ್ಲಿ ಎಲ್ಲರನ್ನೂ ಒಂದು ರೌಂಡ್ ಗಣನೆಗೆ ತಗೋತಾರೆ ತಗೊಂಡ ಮೇಲೇ ಪ್ರೀತಿ ಹುಟ್ಟಿಸ್ಲಿಕ್ಕೆ ಪರ್ಮಿಷನ್ ಕೊಡೋದು ಇಲ್ಲ ಇದು ಪ್ರೋಸೆಸೇ ಸುಮಾರು ದಿವಸ ನಡೆಯುತ್ತೆ ಆಮೇಲೆ ಒಂದು ಫೈನಲ್ ಡಿಸಿಷನ್ಸ್ ತೊಗೊಳ್ತಾರೆ ಹಾಗಾಗಿ ಸೆಲೆಕ್ಟಿವ್ ಇವ್ರದ್ದು ಧನುರ್ ರಾಶಿಯವರು ಯಾಕೆ ಗುರುಗಳ ಬೃಹಸ್ಪತಿ ಆಚಾರ್ಯರ ಒಂದು ರಾಶಿ ಬೃಹಸ್ಪತಿ ಆಚಾರ್ಯರು ಎಂದೂ ಅನಾವಶ್ಯಕವಾಗಿಯೂ ತಪ್ಪುಗಳನ್ನು ಮಾಡೋಲ್ಲ ಇದು ತಪ್ಪ ಪ್ರೀತಿಸೋದು ತಪ್ಪಲ್ಲ ನಾಳೆ ಅನುಭವಿಸ್ಬೇಕಾದಂಥ ಕಾರ್ಯಕ್ರಮಗಳು ತಪ್ಪಾಗಬಾರ್ದು ಅಂತ ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳ್ತೀನಿ ಒಮ್ಮೆ ರಾಶಿ ಕೇಳ್ಬಿಡಿ ನಕ್ಷತ್ರ ಕೇಳಿಬಿಡಿ ಅಥವಾ ಜಾತಕನ ನೋಡ್ಕೊಳ್ಳಿ ನಮ್ಮಿಬ್ಬರಲ್ಲಿ ನಾಳೆ ಹೊಂದಾಣಿಕೆ ಆಗುತ್ತೆ ಅನ್ನೋದನ್ನು ಮುಂಚಿತವಾಗಲೇ ತಿಳ್ಕೊಳ್ಳಿ ಇಲ್ಲಾದರೆ ಬೆಸ್ಟು ಫ್ರೆಂಡಾಗಿ ಇದ್ಬಿಡಿ ಅಂತೆಲ್ಲ ಹೇಳ್ತೀವಿ ನಾವು ಆ ಥರ ನೋಡುವವರು ಇವರು ಸಾಮಾನ್ಯವಾಗಿ ಆ ಥರ ನೋಡುವಂಥವ್ರು ಆದರೆ ಒಳ್ಳೆಯ ಸ್ವಭಾವ ಒಳ್ಳೆಯ ಗಾತ್ರ ಒಳ್ಳೆಯ ವಿದ್ಯೆ ಒಳ್ಳೆಯದು ವಿದ್ಯಕ್ಕೆ ಬೆಲೆ ಕೊಡುವಷ್ಟು ವಿದ್ಯಾಕ್ಕೆ ಬೆಲೆ ಕೊಡುವಷ್ಟು ಬೆಲೆ ಯಾವುದಕ್ಕೂ ಕೊಡೋಲ್ಲ ಅವರು ಆಮೇಲೆ ನೋಡೋಣ ನಾನು ಸಿ ಎನಾ ಸಿ ಎ ಪಾಸ್ ಮಾಡಿಬಿಟ್ಟು ಬೇರೆ ಕೆಲಸ ಅಥವಾ ಬೇರೆ ಯಾವ್ದಾರ ಅದ್ರ ಗುರಿ ಮುಟ್ಟಿದ ಮೇಲೆ ಐ ಎ ಎಸ್ ಇತ್ಯಾದಿಗಳೆಲ್ಲ ಮಾಡುವ ಸಾಧ್ಯತೆ ಉಂಟು ಅದಕ್ಕೆ ಒತ್ತು ಕೊಟ್ಟೆ ಜು ನೀವು ಕೇಳಿದ್ರೆ ನಾನು ಪಾಸಾಗ್ತೀನ ನೋಡಿ ಗುರುಗಳೇ ಆಮೇಲೆ ಆಗಲಿ ನನ್ನ ಲವ್ ಮ್ಯಾಟ್ರು ಅದೆಲ್ಲ ಇಲ್ಲ ಸ್ವಾಮಿ ಇತ್ತು ಯಾವುದೊಂದು ಸ್ಕೂಲ್ ಡೇಸಲ್ಲಿ ಅದು ಓಟೋ ಅದು ಈಗಿಲ್ಲ ಕಾಲೇಜಲ್ಲಿ ಇತ್ತು ಈಗ ನನ್ನ ಗುರಿ ಓದೋದು ಬಿಟ್ಟರೆ ನಾನು ಆ ಹೊರದೇಶಕ್ಕೆ ಹೋಗ್ತೀನಾ ಮತ್ತೊಂದಕ್ಕೆ ಹೋಗ್ತೇನೆ ಈ ಚಿಂತೆನೇ ಜಾಸ್ತಿ ಪ್ರಶ್ನೆ ಕೇಳ್ತಾರೆ ನಾನು ಲವ್ ಮಾಡಿದ್ದೀನಿ ಅದು ನಮ್ಗೆ ಸಿಗ್ತಾರೆ ಅವರು ಆ ಥರ ಕೇಳೋರು ಕೆಟಗರಿನೇ ಬೇರೆ ಒಬ್ಬೊಬ್ಬರು ರಾಶಿಯ ಸ್ವಭಾವ ಅಂತ ಹೇಳಿದೆ ಆ ಸ್ವಭಾವಕ್ಕೆ ತಕ್ಕಂಗೆ ಅವ್ರವರು ಕೇಳ್ತಾರೆ ಅದು ಕೇಳ ಕೆಲವರು ಅದ್ರ ಬಗ್ಗೆನೇ ಇಂಟ್ರೆಸ್ಟ್ ಆ ಜಗತ್ತೇ ಬೇಡ ಏನು ಬೇಕಾದಾಗಲಿ ಜಗತ್ತು ಬೇಡ ನನಗೆ ಪ್ರೀತಿ ಬೇಕು ನಾನು ಇಷ್ಟಪಟ್ಟವಳನ್ನು ಮದುವೆ ಆಗಬೇಕು ನಾನು ಇಷ್ಟಪಟ್ಟವನನ್ನು ಮದುವೆ ಆಗಬೇಕು ಇದೇ ಚಿಂತೆಯಲ್ಲಿರ್ತಾರೆ ಇವರು ಹಾಗಲ್ಲ ಓದು ವಿದ್ಯ 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 ವಿದ್ಯದಲ್ಲಿ ಒಂದೇ ಏಕಮನಸ್ಕರಾಗಿ ಸಿಗ್ತಾರೆ ಅಂದರೆ ಅದಕ್ಕೆ ಒತ್ತು ಕೊಡ್ತಾರೆ ಪರವಾಗಿಲ್ಲ ಇರಲಿ ಅದು ಡಿಸೆಂಟ್ ಅಂಡ್ ಎಕ್ಸಾಜರೇಷನ್ ಲವ್ ಅಲ್ಲ ಅಥವಾ ಏನೋ ಕಾಹಮ್ ಕೋಹಮ್ ಕನಸು ಹಗಲು ರಾತ್ರಿ ಊಟ ಬೇಡ ತಿಂಡಿ ಬೇಡ ಪೆನ್ನು ಪೇಪರ್ ತೊಗೊಂಡು ಮರದಲ್ಲೆಲ್ಲ ಕೆತ್ತಿ ಲವ್ ಮಾಡೋದಲ್ಲ ಅವ್ರು ಮಾಡೋದೆ ಪರ್ಫೆಕ್ಟ್ ಆಗಿರಬೇಕು ಸರಿಯಾಗಿರಬೇಕು ನಾಳೆ ಜೀವನ ಚೆನ್ನಾಗಿರಬೇಕು ಎಜುಕೇಷನ್ ಬೇಕು ನಮ್ಮಿಂದ ಒಬ್ಬರು ಗುರ್ತಿಸಬಾರ್ದು ಅನ್ನುವಂಥ ಯೋಚನೆ ಭಾಳ ಜಾಸ್ತಿ ಧನುರಾಶಿಯವರಿಗೆ ಹಾಗಾಗಿ ಸಪ್ ಸೆಲೆಕ್ಷನ್ ಕರೆಕ್ಟಾಗಿ ಮಾಡುವಂಥವ್ರು ಇವ್ರ ಜೀವನ ಟೋಟಲ್ ಸಕ್ಸಸ್ ಆಗುತ್ತೆ ಎಲ್ಲಿಯೂ ಕಣ್ಣಿಗೆ ಕಾಣದೇ ಇದ್ದ ಅತ್ಯುತ್ಕಟವಾದ ಪಾಪಗಳ ವಿಶೇಷತೆ ಇದ್ದು ತೊಂದರೆಗೆ ಸಿಕ್ಕಾಕೊಂಡ್ರೆ ಸಿಕ್ಕಾಕೊಂಡಂಗೆ ಸಾಮಾನ್ಯವಾಗಿ ಸಿಕ್ಕಾಕ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನೈಂಟಿ ಪರ್ಸೆಂಟ್ ಒಂದು ಪರ್ಸೆಂಟ್ ಖಂಡಿತವಾಗಲೂ ಹೇಳೋಕ್ಕಾಗಲ್ಲ ಹಾಗಾಗಿ ಧನುರ್ ರಾಶಿಯವರ ಜೀವನ ಚೆಂದ ಸೆಲೆಕ್ಷನು ಚೆಂದ ಇವರು ಲವ್ ಹುಟ್ಟೋದೆಲ್ಲ ಅವರು ಮನುಷ್ಯರೇ ಲವ್ ಹುಟ್ಟೇ ಹುಟ್ಟುತ್ತೆ ಕಾರ್ಯಗಳು ಹಾಗೆ ಆಗ್ತದೆ ಚಿಂತೆ ಮಾಡಬೇಕಾದಿಲ್ಲ ಜೀವನವನ್ನು ಅದ್ಭುತವಾಗಿ ಸಕ್ಸಸ್ಫು ನಲಿಕ್ಕೆ ಬೇರೆ ರಾಶಿಯವರು ಧನುರ್ ರಾಶಿಯವ್ರನ್ನ ಅನುಸರಿಸಿದರೆ ಒಳ್ಳೆಯದೇ ಹ್ಮ್ ಸರಿ ಗುರುಜಿ ಅವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ನಾವು ವಿಶೇಷವಾಗಿ ದೇವರ ಸ್ಮರಣೆ ಆ ಸ್ಮರಣೆಯಿಂದ ನಮ್ಮ ಕಾರ್ಯಗಳೆಲ್ಲವೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡೋಣ ಬನ್ನಿ ಪಂಚ ಶ್ಲೋಕ ಮೀಮಾಂ ಶಾಶ್ವತ್ ಚಿಂತೆಯ ಏತವಾನ್ ಸರ್ವ ವೇದಾರ್ಥ ಸಾಮಾಸೇನ ನಿರೂಪಿತ ಇದು ಎಲ್ಲ ಕಾರ್ಯಗಳು ಕೆಲಸಗಳು ನಾವು ಮಾಡುವಂತ ವಿಧ ಚಿಂತನೆ ಪ್ರತಿಯೊಂದು ಸ್ಪಷ್ಟವಾಗಿರಲಿ ಅಂತ ಸರ್ವ ವೇದಾರ್ಥಗಳನ್ನು ಬಲ್ಲಂತ ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ನಮ್ಮ ಇಷ್ಟಾರ್ಥ ಸರಿ ಗುರು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನವಂತು ಸಮಸ್ತ ಸನ್ಮಂಗಳ ಅನುಭವಂತು ವೀಕ್ಷಕರೇ ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಅವಳಿತಿಗಾಗಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ